ಸದ್ಯ ಇವತ್ತು ಇದ್ರಲ್ಲೇ ಹೋಗೋಣ. ಅಂಕಲ್ ಅಂಕಲ್, ನೀವಾದ್ರೂ ನಂಗೆ ಡ್ರಾಪ್ ಕೊಡ್ತೀರಾ? ಅದು ಬೇರೆನಾ? ಅತ್ತು ಹೋಗೋಣ ಆಂಟಿ. ಮತ್ತೆ ಇದಾರ ಊಟ ಇಲ್ಲಿ ಪೊಲೀಸ್ ಹಿಡಿತಿದಾರ ಆಂಟಿ. ಪೊಲೀಸ್ 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 ರಿಲ್ಯಾಕ್ಸ್. ಪೊಲೀಸ್ ಪೊಲೀಸ್ ಅಂತ ಯಾಕೆ ಎದುರಿಸ್ತೀಯಾ? ಅವ್ರು ಹಿಡಿದ್ರು ಪರವಾಗಿಲ್ಲ, ನೀನ್ ನನ್ನ ಆಂಟಿ ಅಂತ ಕರಿಬೇಡ. ಬೇರೆ ಯಾವ್ದಾದ್ರು ರೂಟ್ ಗೊತ್ತಾ? ಅಷ್ಟೇ ತಾನೆ, ಯೂಟರ್ನ್ ತಗೊಳ್ಳಿ, ನಾನು ಹೇಳ್ತೇನೆ. ಓಕೆ ಮೇಡಮ್. ಮೇಡಮ್, ಈಗ ನೀವು ಮೆಡಿಕಲ್ ಸ್ಟೋರ್ ಗಂಟ ಡ್ರಾಪ್ ಮಾಡಿಲ್ಲ ಅಂದ್ರೆ ನಿಮ್ ಗಾಡಿನ ಎಸ್ಕೇಪ್ ಮಾಡ್ತೀನಿ. ಈ ಹುಡುಗಿ ನಿಮ್ಮಗ್ಲಾ? ನನ್ಗೆ ಇನ್ನು ಮದ್ವೆನೇ ಆಗಿಲ್ಲ. ನೀವು ಏನ್ ಕೆಲಸ ಮಾಡ್ತೀರಾ? ನಾನ ಹೌಸ್ ಡೆಕೋರೇಟರ್. ಮೇಡಮ್ ಅವ್ರು ಯಾವ್ದೋ ದೊಡ್ಡ ಕೆಲ್ಸನೇ ಮಾಡ್ತಾರ. ಹೌದೌದು. ಅಂದಂಗೆ ನೀನೇನ್ ಕೆಲಸ ಮಾಡ್ತೀಯ? ಮೇಡಮ್, ನಾವೇನು ಕೆಲಸ ಮಾಡೋದಿಲ್ಲ. ಗೌರ್ಮೆಂಟ್ನವರು ಅಷ್ಟಲಕ್ಷ್ಮಿ ಭಾಗ್ಯ ಕೊಡ್ಬೇಕಾದ್ರೆ ನಾವ್ ಯಾವ ಕೆಲಸ ಮಾಡ್ಬೇಕು ಹೇಳಿ, ಏನಂತೀರಾ? ನಿನ್ನಂತವ್ರಿದ್ರೆ ದೇಶ ಉದ್ಧಾರ ಅಂತೀನಿ. ಮೆಡಿಕಲ್ ಏನು ಆಸ್ಪತ್ರೆನೇ ಇದೆ ಮೇಡಮ್. ಯಾವ್ದು ಮೇಡಮ್? ಅಲ್ಲೇ ಆಸ್ಪತ್ರೆ ಇದೆಯಾ? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಮೇಡಮ್, ನಮ್ದು ಈ ಮೆಡಿಸನ್ ಅಲ್ಲ. ಮತ್ತ್ಯಾವ್ದು? ಅಲ್ಲಿ ನೋಡಿ. ಓಹೋ, ನೀನ್ ಈ ಮೆಡಿಸನ್ ತಗೊಳ್ಳೋಣ? ಮೊದ್ಲೇ ಹೇಳದಲ್ವಾ, ನಿಮ್ಮಂತ ಪ್ರಜೆಗಳು ನಮ್ ದೇಶಕ್ಕೆ ಬೇಕು. ನಮ್ ದೇಶದ ಟ್ಯಾಕ್ಸ್ ಕಟ್ತಾ ಇರೋ ಮಹಾನುಭಾವರು ನೀವು. ನಿಮ್ಮ ಹತ್ರ ಹೋಗಿ ಮೆಡಿಸಿನ್ ತರ್ಸದಾ? ದುಡ್ಡು ಕೊಡಿ, ನಾನೇ ಹೋಗಿ ತಗೊಂಡ್ಬರ್ತೀನಿ. ನೀವೇ ತರ್ತೀರಾ? ಸರಿ ಸರಿ ಸರಿ, ಇರಿ ಕಾಸು ಕೊಟ್ಟು. ಇಳಿಯಪ್ಪ ನೀನು. ಏನ್ ಸರ್ ಇದು, ಬರೀ ಟ್ಯಾಕ್ಸ್ ಆಯ್ತು, ನಿಮಗೆ ಸ್ನಾಕ್ಸ್ಗೆ ಅದಕ್ಕೂ ಬೇಕು. ಹೌದು ಸರ್, ಇಷ್ಟನ ನಾನು ತಗೋಬರ್ತೀನಿ. ಪುಟ್ಟ ಬಾರೆ ಕುತ್ಕೋ. ನಾನು ಕುತ್ಕೊಳ್ಳ? ಇಲ್ಲ ಸರ್, ನೀವೇ ಕುತ್ಕೋತೀರಾ? ನೀವು ಇಲ್ಲೇ ಇರಿ, ನಾನು ತಗೊಂಡ್ಬರ್ತೀನಿ. ಬರ್ತೀನಿ. ನಾನು ಕರೆಕ್ಟ್ ಟೈಮ್ ತಗೋಬೇಕು ಮೆಡಿಸನ್. ನಿಲ್ಸಿ ನಿಲ್ಸಿ ನಿಲ್ಸಿ. ಇಲ್ಲೇನೆ? ಇದೇನ ಗ್ರೌಂಡ್? ಚೆನ್ನಾಗಿದೆ. ಥ್ಯಾಂಕ್ ಯು ಆಂಟಿ. ಇನ್ನೊಂದ್ಸರಿ ಆಂಟಿ ಗಿಂಟಿ ಅಂದ್ರೆ ಒಳಶುಂಠಿ ಗಿಡ್ಬಿಡ್ತೀನಿ. ಆಂಟಿ ಅಂತ ಆಂಟಿ. ಓಕೆ ಸರಿ. ಅಮೌಂಟು? ಅಮೌಂಟ್ ಎಲ್ಲ ಏನ್ ಬೇಡ, ಫ್ರೀ ಸರ್ವಿಸ್, ಮಜಾ ಮಾಡು. ಹಲೋ, ನಾನ್ ನಿಮ್ಗೆ ಕೊಡ್ತೀನಿ ಅಂತ ಹೇಳಿಲ್ಲ, ಆ ಅಂಕಲ್ ಹತ್ರ ಇಸ್ಕೊಂಬಂದ್ರಲ್ಲ ಅದ್ರಲ್ಲಿ ನನಗೂ ಪಾಲಿದೆ, ಕೊಡಿ. ಚೋಟುದ್ದ ಇಲ್ಲ, ನನ್ನ ಹತ್ರ ದುಡ್ಡು ಕೇಳ್ತೀಯ? ವಾಗ್ಯ ವಾಗ್ಯ ಲೇ ಒತ್ತೇರ. ಈಗ ಕೊಡಲ್ವಾ? ನಾನು ಪೊಲೀಸ್ನ ಕರೆದ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡ್ ಬಂದಿದ್ರ ಅಂತ ಹೇಳ್ತೀನಿ. ಚೋಟದೇ ಇಲ್ಲ, ಎಷ್ಟೇ ತಲೆ ಉಪಯೋಗಿಸ್ತೀಯ? ಕೊಡ್ತೀನಿ. ಚಿಕ್ಕ ಹುಡುಗಿ ಅಲ್ವಾ ನೀನು, ತಗೋ 100 ರೂಪಾಯಿ ಚಾಕ್ಲೇಟ್ ತಗೋ. ಇಷ್ಟನಾ? ನೀವು ದೊಡ್ಡವರಲ್ವಾ, ಇದನ್ನ ಕೊಡಿ, ನಾನು ಚೇಂಜ್ ಇಸ್ಕೊಂಬರ್ತೀನಿ. ಚೇಂಜ್? ಸರಿ ಇಸ್ಕೊಬಾ. ಅಲ್ಲ, ಅವ್ನು ಚೇಂಜ್ನೇ ಕೊಟ್ಟಿದ್ದ ಅಲ್ವಾ? ಇಲ್ಲಿ ತಗೊಂಬರ್ಲಿ ಮೇಡಮ್. ತೋಳಿ
ಯಾಕಪ್ಪ ಚಾಕ್ಲೇಟ್ ಕೊಡ್ತಾ ನೀನ್ ಹೆಂಡತಿ ಪ್ರೆಗ್ನೆಂಟಾ? ಇಲ್ಲ ಮೇಡಮ್, ಆ ಪಾಪು ನಮ್ಮ ಹುಡ್ಗಿನೇ ಚಿಲ್ಲರೆ ತರಕ್ ಹೋಗಿದ್ದಾಳೆ, ತಗೊಂಬರ್ತಾಳೆ ಇವಾಗ. ಆ ಪಾಪು ಹೇಳಲ್ಲೋ ನಿಮ್ಗೆ ಲೋ ಬಿ ಪಿ ಅಂತ, ಅದಕ್ಕೆ ಅಂತಾನೆ ಈ ಟೋಪಿ ಮತ್ತೆ ಚಾಕ್ಲೇಟ್ ಕೊಟ್ಟು ಕಳ್ಸಿದಾಳೆ. ತೋಳಿ ಮೇಡಮ್, ಹ್ಯಾವ್ ಎ ಗುಡ್ ಡೇ. ಅಲ್ಲ ನನ್ಗೆ ಯಾಕೆ ಇವಳು ಚಾಕ್ಲೇಟ್ ಕೊಟ್ಲು, ಟೋಪಿ ಬೇರೆ ಕೊಟ್ಟಿದ್ದಾಳೆ. ಈ ಜಾನುನೆ ಎಲ್ರಿಗೂ ಜೇನ್ ತಿನ್ನಿಸ್ತಾಳೆ ಅಂದ್ರೆ ಇವಳು ನನ್ಗೆ ಚಾಕ್ಲೇಟ್ ತಿನ್ಸಿ ಟೋಪಿ ಹಾಕಿದಾಳ. ನನ್ ಟೈಮ್ ಸರಿ ಇಲ್ಲ. ಮಗಳು ಕಳ್ದೋಗಿದ್ದಾಳ, ಪ್ಲೀಸ್ ನೀವು ಸಹಾಯ ಮಾಡಿ ಮಗಳನ್ನ ಹುಡ್ಕಕ್ಕೆ. ಸಹಾಯ ಮಾಡ್ಬೋದು, ಇದರಿಂದ ನನಗೇನ್ ಲಾಭ? ಏನ್ ಬೇಕು ಈ ಮನೆ ನಿಂದೇನಾ? ನಂದು, ನಮ್ಮ ಅಪ್ಪ ಕೊಟ್ಟಿದ್ದು. ವರದಕ್ಷಿಣೆ ಬಂದಿದ್ದೆ. ವರದಕ್ಷಿಣೆ ತಗೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ಇರ್ಲಿ, ಈಗ ನಿಮ್ ಮಗಳನ್ನ ಹುಡುಕೊಡೋದಕ್ಕೆ ಒಂದು 15,000 ಪ್ಲಸ್ 35,000 ಸಂಬಳ ಕೊಟ್ಟು ನನ್ನ ನಿಮ್ ಮನೇಲಿ ಕೆಲ್ಸಕ್ಕೆ ಇಟ್ಕೊಳ್ಳಿ. ಏನ್ ಬೇಡ ಅಮ್ಮ, ನಮ್ಮ ಮನೇಲಿರೋದು 3 ಜನ, ಇನ್ಮೇಲಿಂದ ಇಬ್ರೇ ಇರ್ತೀರ. ನಿಮ್ ಮಗಳು ಈ ಜನದಲ್ಲಿ ಸಿಗಲ್ಲ, ನನ್ನ ನಾಲ್ಗಿನಲ್ಲಿ ಮಚ್ಚೆ ಇದೆ, ಹಂಗೆ ಆಗುತ್ತೆ ನೋಡಿ. ದುಡ್ಡು ಹೋದ್ರೆ ನಾಳೆ ಬರುತ್ತೆ, ನಮ್ಗೆ ನಮ್ಮ ಮಗಳು ಇಂಪಾರ್ಟೆಂಟ್, ಕೊಟ್ಬಿಡಿ ಎಷ್ಟು ಕೇಳ್ತಾರೋ ಅಷ್ಟು. ಕೊಡ್ತೀನಿ, ಕೊಡ್ತೀರಾ? ಥ್ಯಾಂಕ್ ಯು ಸರ್. ಇಲ್ಲಿ ಬನ್ನಿ, ಇಲ್ಲಿ ಇಲ್ಲೇನ ರೈತ ಮಗ. ಗಾಡಿ ಇಟ್ಕೊಳ್ಳಿ ಒಂಚೂರು, ತುಂಬಾ ಬಿಸಿಲಿದೆ ನೋಡಿ, ಅದಕ್ಕೆ ಒಳಗ್ ಕುತ್ಕೊಂಡ್ ಆರಾಮಾಗಿ ಮಾತಾಡೋಣ. ಸ್ಟ್ಯಾಂಡ್ ಆಗ್ ಬಿಟ್ಬನ್ನಿ. ಕೆಲಸ್ತವಳು ಇವಳ ನಾನಾ? ಹೋಗಿ ಸ್ಟ್ಯಾಂಡ್ ಆಗ್ಬಿಟ್ ಬಂದ್ರಿ. ನೀವ್ ಏನ್ ಟೆನ್ಷನ್ ಮಾಡ್ಕೋಬೇಡಿ, ಈ ಏರಿಯಾ ಎಸ್ ಐ ನನ್ ಕ್ಲೋಸ್ ಫ್ರೆಂಡು, ಒಂದ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ರೆ 10 ನಿಮಿಷದಲ್ಲಿ ನಿಮ್ ಮಗು ಮನೇಲಿ ಇರುತ್ತೆ. ಅಂದಂಗೆ ಮಗುದೊಂದು ಫೋಟೋ ತೋರಿಸಿ. ನಾನೇನಾದ್ರು ಫೋನ್ ಮಾಡಿದ್ರೆ ಪೊಲೀಸ್ ಅವ್ರು ಇಲ್ಲಿಗೆ ಎಂಟ್ರಿ ಕೊಟ್ರೆ ನಂದು ಒಳಗಾಗ್ತಾರೆ. ಅಯ್ಯೋ, ನಾನ್ ಬೇರೆ ಹುಡುಗಿನ ರೋಡಲ್ಲೆಲ್ಲ ಕರ್ಕೊಂಡು ಹೋಗಿದ್ದೀನಿ, ಯಾವ್ಯಾವ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದ್ಯೋ ಏನೋ, ನಾನೇ ಕಿಡ್ನಾಪ್ ಮಾಡಿರೋದು ಅನ್ಕೊಂಡ್ಬಿಟ್ರೆ ಎಂತ ಮಾಡೋದು. ಮಾಡ್ರಿ ಕಾಲ್ ನಾ, ಮಾಡ್ತಿದ್ದೀರಾ? ಅಲ್ಲ, ಇಷ್ಟು ಸಣ್ಣ ವಿಚಾರಕ್ಕೆ ಪೊಲೀಸ್ ಯಾಕೆ ಅಂತ? ಯಾವ್ದಾದ್ರು ದೊಡ್ಡ ಅನಾಹುತ ಆದಾಗ ಕಾಲ್ ಮಾಡ್ಬೋದು ಅಲ್ವಾ? ಇದನ್ನ ನಾನೇ ಸಾಲ್ವ್ ಮಾಡ್ತೀನಿ. ಈಗ ನನಗೆ ನಿಮ್ಮ ಮಗಳ ಬಗ್ಗೆ ಪಟಪಟ ಅಂತ ಒಂಚೂರು ಡೀಟೇಲ್ಸ್ ಹೇಳಿ. ಮಗು ಬಗ್ಗೆ ಹೇಳಕ್ ಒಂದಾ ಎರಡಾ ಎಲ್ಲಾನು ಹೇಳಿ. ಸರಿ, ಕೊಡ ರಿಮೋಟು. ಎಷ್ಟಂತ ಟಿವಿ ನೋಡ್ತೀಯಾ? ಹೋಗು, ಓದ್ಕೋ ಹೋಗು. ಹಲೋ ಅಮ್ಮ, ಇವಾಗ ಸಮ್ಮರ್ ಹಾಲಿಡೇಸು, ಇವಾಗಲೂ ಓದ್ಕೋಬೇಕಾ? ಆನ್ಲೈನ್ ಕ್ಲಾಸ್ ಕೇಳು. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಾ? ಸರಿ ಮಾಡ್ತೀನಿ, ಸರಿ ಫೋನ್ ಕೊಡು. ತಗೋ. ಅಮ್ಮ, ಅಜ್ಜಿ ಫೋನ್ ಮಾಡ್ತಾ ಇದ್ದಾರೆ. ಅಜ್ಜಿನಾ? ಹಲೋ. ಏನೇ, ಡಿವೋರ್ಸ್ ಕೊಡ್ತೀನಿ ಅಂತ ಮೆಸೇಜ್ ಮಾಡಿದ್ಯಾ? ಡೈವೋರ್ಸ್? ನೀನೇ ತಾನೇ ಲವ್ ಮದ್ವೆ ಅಂತ ಮಾಡ್ಕೊಂಡಿದ್ದು. ಇನ್ನೊಂದ್ಸಲ ಡಿವೋರ್ಸ್ ಗಿವೋರ್ಸ್ ಅಂದ್ರೆ ನನ್ನ ಆಸ್ತಿಲಿ ಪಾಲ್ ಕೊಡಲ್ಲ. ಇಡೆ ಫೋನ್ನ. ಅಮ್ಮ ಕೊಡು, ಇನ್ನೊಂದ್ ಕ್ಲಾಸ್ ಇದೆ, ಅಟೆಂಡ್ ಮಾಡ್ತೀನಿ. ಏನ್ ಬೇಡ, ಟಿವಿ ಕೂತ್ಕೊ. ಈ ನಮ್ಮ ಮಗ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಕಾಯಿರಿಸ್ತಾನೆ. ಏಯ್, 3 ತಿಂಗಳಲ್ಲಿ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು 6 ತಿಂಗಳಾಯ್ತು. ಎಲ್ಲ ದುಡ್ಡು ದುಡ್ಡು ನಾವೆಲ್ಲರ ಹತ್ರ ದುಡ್ಡು ಇಸ್ಕೊತೀವಿ, ನೀನೇ ಅವನು ನನ್ನ ಹತ್ರ ದುಡ್ಡು ಕೇಳಕ್ಕೆ? ಏಯ್, ನಾನ್ ನೋಡಕ್ ಮಾತ್ರ ಸಾಫ್ಟ್ವೇರ್, ಕೆಲಸದಲ್ಲಿ ಹಾರ್ಡ್ವೇರ್, ಬರ್ಲೇ ನಮ್ಮ ಮನೆ ಹತ್ರ. ಅಯ್ಯೋ ಬಿಡ್ತೀನಿ, ನೀವ್ ಯಾಕೆ ಬರ್ತೀರಾ? ನಾವೇ ಮನೆ ಹತ್ರ ಬಂದ್ಬಿಡ್ತೀವಿ ವಯಸ್ಸಳ ತಗೊಂಡು. ಸರ್, ಮಾದೇವ್ ಅಲ್ವಾ ಮಾತಾಡ್ತಿರೋದು? ಇಲ್ಲಪ್ಪ, ಮಾದೇವ್ ಸ್ಟೇಷನ್ ಇಂದಲ್ವಾ ಮಾತಾಡ್ತಾ ಇರೋದು. ಒಂದ್ ನಿಮಿಷ ಇಡಿ ಸರ್, ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಫೋನ್ ಯಾರ ಹತ್ರ ಇತ್ತು? ಗ್ರೀಷ್ಮಾ, ನಾನ್ ತೀಟೆ ಮಾಡ್ತೀನಿ ಅಂತ ನನ್ನ ಮನೇಲಿ ಕೂಡಾಕ್ಬಿಟ್ಟು ಹೋಗ್ತೀರಾ? ನನ್ನ ಎದುರಾಕೊಂಡ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಸಂಗ್ ಮಾಡ್ಬಿಡ್ತೀನಿ. ಏನ್ರಿ ನೀವು ಪುಟಾಣಿ ನುಡ್ಸಿ ಅಂದ್ರೆ ಯಾವಾಗ ಪಟಾಕಿ ನುಟ್ಟಿಸ್ಬಿಡಿದೀರಾ? ನಾನೇ ಪೊಲೀಸ್ ಅವ್ರಿಗೆ ಫೋನ್ ಮಾಡೋಣ ಅಂತಿದ್ದೆ, ಮಾಡ್ರೆ ತಗ್ಲಾಕೋತೀನಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಹೌದು, ಮಗು ನೆಂಗ್ ಹುಡುಕ್ತೀರಾ? ಏನ್ ಓದಿರೋದು ನೀವು? ಎಂ ಟೆಕ್. ನೀವು
ಬಿ ಎಸ್ ಸಿ. ಹ್ಞೂ, ಇಷ್ಟೊಂದೆಲ್ಲ ಓದ್ಕೊಂಡವೆ ನನ್ನ ಹತ್ರ ಸೊಲ್ಯೂಷನ್ ಕೇಳ್ತಾವೆ. ಯಾವ್ದು ಮುಂಡೆವು ಏನ್ರಿ ನೀವು? ಟೆಕ್ನಾಲಜಿ ಇಷ್ಟೊಂದು ಮುಂದುವರೆದಿದೆ, ಉಪಯೋಗಿಸ್ಕೊಳ್ಳೋದನ್ನ ಕಲಿಬೇಕು. ನಿಮ್ಮ ಮಗು ಡೀಟೇಲ್ಸ್ನ ನನಗೆ ಫೋನಿಗೆ ಕಳಿಸಿ, 1 ಅವರಲ್ಲಿ ಮಗು ಬರುತ್ತೆ. ಮನೆ ಕೆಲಸ ಯಾರು ಮಾಡೋದು? ನಿಮ್ಮ ಮಾವನ. ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಜ್ಯೂಸ್ ತುಂಬ ಚೆನ್ನಾಗಿದೆ, ನೀವು ಮಾಡಿದ್ದ? ಮಾಜಾ ಕಂಪ್ನಿ ಅವರು. ಇಲ್ಲಿ ಮೇಡಮ್ ಮಗು. ಅದನ್ನ ಯಾರು ಮಾಡಿದ್ದು? ಏನ್ ಮಾತಾಡ್ತಿದ್ದೀರಾ? ನನ್ನ ಮಗು ಸಿಗುತ್ತಾ ಅಂತ ಕೇಳಿದ್ದು. ಯೋಚನೆ ಮಾಡಬೇಡಿ, ಇಸ್ರೋ ಕಂಪ್ನಿಯವ್ರು ಮಾಡೋ ಪ್ರಾಜೆಕ್ಟ್ ಫೇಲ್ಯೂರ್ ಆಗ್ಬೋದು, ಈ ಜಾನಕಿ ಕೊಡೋ ಐಡಿಯಾ ಫೇಲ್ಯೂರ್ ಆಗಲ್ಲ. 1 ಗಂಟೆಯಲ್ಲಿ ಮಗು ಬರುತ್ತೆ. ರೀ ಮೇಡಮ್, ರೀ ಮೇಡಮ್. ಸುಮ್ಮನೆ ಮಲ್ಕೊಂಡಿದ್ದಾರೆ. ಏನ್ರಿ ಇವಳನ್ನ ಮಲಗ್ಸಕ್ಕ ಕರ್ಕೊಂಡ್ ಬಂದಿರೋದು ನಾವು? ಹೌದಲ್ವಾ ಮೇಡಮ್. ಲಾಟ್ ಆಫ್ ಡಿಸ್ಟರ್ಬೆನ್ಸ್. ಸ್ವಲ್ಪ ಫ್ಯಾನ್ ಹಾಕಿ, ಸ್ವಲ್ಪ ತಿನ್ನಕ್ಕೆ ಏನಾದ್ರು ತರ್ತೀರಾ? ಒಂದ್ ನಿಮಿಷ ಇರು. ನಾವ್ ಮನೆ ಕೆಲಸದವ್ರ, ಇವಳ ಮನೆ ಕೆಲಸದವಳ. ನನ್ಗೂ ಹಂಗೆ ಅನಿಸ್ತೆ. ನಾವ್ಯಾಕೆ ಇವ್ಳು ಹೇಳಿದೆಲ್ಲ ಕೇಳ್ಬೇಕು? ಒಂದ್ ನಿಮಿಷ ಇರು. ರೀ ಮೇಡಮ್. ಶಾಂತಿ ಶಾಂತಿ. ಶಾಂತಿನಗರ ದಾಟಿದೆ, ಇನ್ನ 1/2 ಗಂಟೆಯಲ್ಲಿ ಮಗು ಬರುತ್ತೆ. ಎದ್ದಳ್ರಿ, ನಮ್ ಗಂಡ? ನಮ್ದೇ ಗಂಡ, ಸ್ವಲ್ಪ ಕಾಲೊತ್ತಿ. ನಮ್ಮನೆಗೆ ಬಂದು ನನ್ ಗಂಡನ್ ತೊಡೆ ಮೇಲೆ ಮಲ್ಕೊಂಡು ನಮ್ಮ ಹತ್ರನೇ ಕೆಲ್ಸ ಮಾಡಿಸಿದ್ಯಾ? ಎಲ್ಲ ಮಗು, ಎಲ್ಲ ಮಗು, ಮಗು ಬಂತು ನೋಡಿ. ನಿನ್ ದುಡ್ಡು ಫೋನ್ ಪೇದಾಗ ಆರ್ಕೊಂಡ್ ಬರ್ತತೆ, ಹಂಗೆ ನೀನು ಆರ್ಕೊಂಡ್ವಲ್ಲ. ಹೆಂಗೆ ದುಡ್ಡು ಹಾಕ್ಬಿಡಿ, ಮಗು ಸಿಕ್ತಲ್ವಾ? ಅಮೌಂಟ್ ಬಂತು ನೋಡಿ ಮೇಡಮ್. ಹೆಂಗೆ? ನೀನ್ ನನ್ನ ಹತ್ರ 500 ರೂಪಾಯಿ ಹೊಡೆದ್ರೆ ನಾನು ನಿಮ್ಮ ಅಪ್ಪನ ಹತ್ರ 50,000 ರೂಪಾಯಿ ಕಕ್ಕಿಸ್ತೆ. ಇನ್ಮೇಲೆ ನಮ್ಮ ಮನೇಲೆ ಇರ್ತೀಯಲ್ಲ, ನಿನಗಿದೆ ತಾಳು ಮಾರಿ ಹಬ್ಬ. ಇರು ಇರು, ಹಂಗೆ ಇಡಮ್ಮ. ಈ ಕುಂಕುಮದ ಮೇಲೆ ಆಣೆ ಮಾಡಿ ಹೇಳ್ತೀರಣ್ಣ, ನಿನಗೆ ಓಟ್ ಹಾಕ್ತೀನಿ ಅಂತ ಹೇಳು. ಯಾಕೆ ಹೇಳು? ನಿನ್ ಸಮಸ್ಯೆ ಏನು? ಕರೆಂಟು. ಕರೆಂಟ್ ತಾನೇ, ಒಂದ್ ಸೋಲಾರ್ ಹಾಕ್ಸ್ ಕೊಟ್ಬಿಡ್ತೀನಿ ಬಿಡು. ಇಲ್ಲ ಅಂದ್ರೆ ಈ ಅಣ್ಣನ ಮನೆ ಇದೆಯಲ್ಲ, ಬಂದು 3 ದಿನ ಊಟ ಮಾಡ್ಕೊಂಡು ನಮ್ದೇಗಿದ್ದ ಆಮೇಲೆ ಬಾ. ಒಪ್ಕಳಮ್ಮ. ನೋಡು.